ಬೇಡ, ರಿಸೆಪ್ಷನ್ ಅಲ್ಲಿ ಕೂಗ್ತಾ ಇದ್ದಾರೆ. ಓಹ್, ಬಿಲ್ ಕಟ್ಟಕ್ಕೆ ಇರಬೇಕು. ಯಾವ ಮುಖ ಇಟ್ಕೊಂಡು ಹೋಗಿ ದುಡ್ಡು ಅಡ್ಜಸ್ಟ್ ಆಗಲಿಲ್ಲ ಅಂತ ಹೇಳಿ ನಾನು. ಈಗಾಗಲೇ ಅವ್ರು ನನಗೆ ಟೈಮ್ ಕೊಟ್ಟಿದ್ದಾರೆ, ಮತ್ತಿನ್ನೂ ಟೈಮ್ ಬೇಕು ಅಂತ ಕೇಳಿದ್ರೆ ಅವ್ರು ಏನು ಅಂದ್ಕೊಳ್ತಾರೆ? ದೇವ್ರೇ, ಏನು ಮಾಡಲಿ ಈಗ? ನೋಡ, ಆ ದೇವ್ರ ಮೇಲೆ ಭಾರ ಹಾಕಿ ಇನ್ನೊಂದೆರಡು ದಿನ ಟೈಮ್ ಬೇಕು ಅಂತ ಕೇಳ್ತೀನಿ, ಏನು ಹೇಳ್ತಾರೋ ನೋಡೋಣ. ಹೇಳಿ ಸರ್. 27 ಆ್ಯಂಡ್ ಎಕ್ಸ್ಕ್ಯೂಸ್ ಒಂದು ನಿಮಿಷ. ಹಾಂ ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದು ಸಂಗೀತ ಅವರೇ, ಒಂದು ನಿಮಿಷ ತಗೊಳ್ಳಿ, ಅಡ್ವಾನ್ಸ್ ರೆಸಿಪ್ಟ್ ಬಿಲ್ಸ್ ಎಲ್ಲ ಆಮೇಲೆ ಕೊಡ್ತೀನಿ. ರೆಸಿಪ್ಟಾ? ಹಾಂ, ನಿಮ್ಮ ಬ್ಯಾಲೆನ್ಸ್ ಅಮೌಂಟ್ ಇತ್ತಲ್ಲ, ಇಲ್ಲ ಕ್ಲಿಯರ್ ಆಗಿದೆ. ಬಿಲ್ ಕ್ಲಿಯರ್ ಆಯ್ತಾ? ಯಾವಾಗ, ಯಾರು ಕ್ಲಿಯರ್ ಮಾಡಿದ್ದು? ಅದು ನನಗೆ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ವಾ? ಇಲ್ಲ, ಇಲ್ಲಿ ಅಮೌಂಟ್ ಕಟ್ತವ್ರು ಯಾರು? ರಿಸೆಪ್ಷನ್ಗೆ ಬಂದು ಯಾರೂ ಅಮೌಂಟ್ ಕಟ್ಟಿಲ್ಲ, ಬಟ್ ಎಮ್ ಡಿ ಅವ್ರು ಕಾಲ್ ಮಾಡಿ ಹೇಳಿದ್ರು ಅವ್ರ ಹತ್ರ ಯಾವುದೇ ಅಮೌಂಟ್ ತೊಗೋಬೇಡಿ, ಅವ್ರ ಬಿಲ್ಲೆಲ್ಲ ಕ್ಲಿಯರ್ ಆಗಿದೆ ಅಂತ. ಹೌದಾ? ನಿಮ್ಮ ಎಮ್ ಡಿ ಅವ್ರಿಗೆ ಫೋನ್ ಕನೆಕ್ಟ್ ಮಾಡಿಕೊಡಿ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಎಮ್ ಡಿ ಅವರು ಮಾರ್ನಿಂಗ್ ಫ್ಲೈಟಿಗೆ ಡೆಲ್ಲಿಗೆ ಹೋದರು, ಸೊ ಬರೋದಿನ್ನೂ ಒಂದು ವಾರ ಆಗ್ಬೋದು. ನಾನು ಸಂಗೀತಾ. ಸಂಗೀತಾ, ಏನಮ್ಮ ವಿಷಯ? ಅಮ್ಮ, ನೀವೇನಾದರೂ ನಮ್ಮ ತಂದೆಯವ್ರ ಹಾಸ್ಪಿಟಲ್ ಬಿಲ್ ಕ್ಲಿಯರ್ ಮಾಡಿದ್ರಾ? ಇಲ್ವಲ್ಲ. ಯಾಕಮ್ಮ ಸಂಗೀತಾ? ಅದು ಬಿಲ್ ಎಲ್ಲ ಕ್ಲಿಯರ್ ಆಗಿದೆ ಅಮ್ಮ, ಆದ್ರ ಯಾರು ಕ್ಲಿಯರ್ ಮಾಡಿದವರು ಅಂತ ಇನ್ನೂ ಗೊತ್ತಾಗ್ತಿಲ್ಲ. ಹೌದಾ? ನನಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ವಲ್ಲ. ಹಾ, ನಿಮ್ಮ ಬೀಗರು ಏನಾದರೂ ಕಟ್ಟಿದ್ರಾ? ಗುರುಗಳ ಅವ್ರ ಹತ್ರ ಇಷ್ಟೊಂದು ಹಣ ಯಾವುದಕ್ಕೂ ಕೇಳಿ ನೋಡ್ತೀನಮ್ಮ. ಸರಿ ಸಂಗೀತಾ. ಜಯರಾಮನಿಗೆ ವಿಷಯ ಏನಾದರೂ ತಿಳಿದು ಏನಾದರೂ ಹಣ ಕಟ್ಬಿಟ್ನ? ಗುರುಗಳೇ, ನೀವೇನಾದರೂ ಹಾಸ್ಪಿಟಲ್ ಬಿಲ್ ಕ್ಲಿಯರ್ ಮಾಡಿದ್ರಾ? ಯಾಕಮ್ಮ ಸಂಗೀತಾ, ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀಯಾ? ಅದು ಏನೂ ಇಲ್ಲ ಗುರುಗಳೇ. ಏನಾದರೂ ತೊಂದರೆ ಆಗಿದೆಯಾ ಸಂಗೀತಾ? ಹಣದ ಅವಶ್ಯಕತೆ ಏನಾದರೂ ಇದೆಯಾ? ಇಲ್ಲ ಇಲ್ಲ ಗುರುಗಳೇ. ಸಂಕೋಚ ಪಡಬೇಡ ಸಂಗೀತಾ, ನನ್ನ ಹತ್ರ ಎಷ್ಟು ಹಣ ಇದೆಯೋ ಅಷ್ಟು ತಂದ್ಬಿಡ್ತೀನಿ. ಅಯ್ಯೋ ಬೇಡ ಗುರುಗಳೇ, ಈಗ ಹಣದ ಸಮಸ್ಯೆ ಅಂತ ಏನೂ ಇಲ್ಲ. ಹಾಗೇನಾದರೂ ಇದ್ರೆ ನಾನೇ ನಿಮಗೆ ಫೋನ್ ಮಾಡ್ತೇನೆ ಬಿಡಿ. ಸರಿ ಸಂಗೀತ. ಇದೇನಮ್ಮ ಇಂಥ ಪ್ರಶ್ನೆ ಕೇಳ್ತಾ ಇದೀಯಾ? ನಿನಗೆ ಯಾಕೆ ಬಂತು ಈ ಅನುಮಾನ? ಅದು ಸಂಗೀತ ಈಗ ತಾನೇ ಫೋನ್ ಮಾಡಿದ್ಲು. ನೀವೇನಾದರೂ ಹಾಸ್ಪಿಟ್ಲಿಗೆ ಹಣ ಕಟ್ಟಿದ್ದೀರಮ್ಮ ಅಂತ ಕೇಳಿದ್ಲು. ಬಹುಶಃ ಆರಾಧ್ರೇನಾದರೂ ಕಟ್ಟಿರ್ಬೋದೇನೋ. ಅವ್ರ ಹತ್ರ ಅಷ್ಟು
ಅಷ್ಟೊಂದು ಹಣ ಬರೋದಕ್ಕೆ ಹೇಗೆ ಸಾಧ್ಯ ಅಂತ ಸಂಗೀತಾನೇ ಅನುಮಾನ ಪಟ್ಲಲ್ಲ. ನನಗ್ಯಾಕೋ ನಿನ್ನ ಮೇಲೇ ಅನುಮಾನ. ಜಯರಾಮ, ನೀನೇ ಹಣ ಕಟ್ಟಿದ್ಯಲ್ಲ, ನಿಜ ಹೇಳು. ಇಲ್ಲಮ್ಮ, ನಾನು ಯಾಕೆ ಕಟ್ಟಲಿ? ನಿನ್ನ ಮನಸ್ಸು ಎಂಥದ್ದು ಅಂತ ನನಗೆ ಗೊತ್ತು ಜಯರಾಮ. ಸಂಗೀತ ಕಷ್ಟದಲ್ಲಿರೋ ವಿಷಯ ನಿನ್ಗೆ ಹೇಗೋ ಗೊತ್ತಾಗಿದೆ. ಅದಕ್ಕೆ ನೀನೇ ಹೋಗಿ ಹಾಸ್ಪಿಟಲ್ ಬಿಲ್ ಕಟ್ಟಿದ್ಯ, ಹೌದು ತಾನೆ? ಹೌದಮ್ಮ. ನಂದಕುಮಾರ್ ಹತ್ರ ಕೂಡಲೇ ಕಟ್ಟೋದಕ್ಕೆ ಅಷ್ಟೊಂದು ಹಣ ಇಲ್ಲ ಅನ್ನೋ ವಿಚಾರ ತಿಳಿತು. ಹಾಸ್ಪಿಟಲ್ನಲ್ಲಿ ಹೆವಿ ಅಮೌಂಟ್ ಪೆಂಡಿಂಗ್ ಇದೆ, ಕೂಡಲೇ ಕಟ್ಟಬೇಕು ಅಂತ ಹೇಳಿದ್ರಂತೆ. ಅದಕ್ಕೆ ಪಾಪ ಸಂಗೀತ ತಮ್ಮಲ್ಲಿರೋ ಎಲ್ಲ ಒಡವೆಗಳನ್ನು ಅಡ ಇಟ್ಟಿದ್ದಾರೆ. ಆದರೂ ಅಷ್ಟೊಂದು ಹಣ ಎಲ್ಲಿ ಸಿಗುತ್ತಮ್ಮ? ಅದಕ್ಕೆ ಅವ್ರ ದೊಡ್ಡಪ್ಪ ತೀರ್ಥಳ್ಳಿಲಿರೋ ಅವ್ರ ಜಮೀನನ್ನು ಮಾರಕ್ಕೆ ಹೊರಟಿದ್ದಾರೆ. ಜಮೀನನ್ನು ಮಾರ್ತೀನಿ ಅಂದರೆ ಕೂಡಲೇ ತಗೊಳ್ಳೋದಕ್ಕೆ ಯಾರು ಸಿಗ್ತಾರೆ ಹೇಳು. ಹೌದು, ಇಷ್ಟೆಲ್ಲ ವಿಷಯ ನಿಂಗೆ ಗೊತ್ತಾಯ್ತು? ಅದು ಸಂಗೀತ ಅವ್ರ ಅಣ್ಣ ಭದ್ರ ನಮ್ಮ ಫ್ಯಾಕ್ಟ್ರಿಲೇ ಕೆಲಸ ಮಾಡ್ತಾನಲ್ಲಮ್ಮ, ಅವನು ಹೇಳ್ದ. ಮೊದಲು ಅವನು ಬಾಯಿ ಬಿಡಲಿಲ್ಲ, ತುಂಬ ಒತ್ತಾಯ ಮಾಡಿದ್ಮೇಲೆ ಎಲ್ಲ ವಿಷಯನೂ ಹೇಳ್ದ. ನೀನೇ ಹಣ ಕಟ್ಟಿ ತುಂಬ ಉಪಕಾರ ಮಾಡಿಬಿಟ್ಟೆ ಜಯರಾಮ. ಈ ನಿನ್ನ ಸಹಾಯನ ಸಂಗೀತ ಈ ಜನ್ಮದಲ್ಲಿ ಮರೆಯೋಲ್ಲ. ಏನೋ ದೊಡ್ಡ ಉಪಕಾರ ಮಾಡಿದ್ದೀನಿ ನಾನು ಅಂದ್ಕೊಂಡಿಲ್ಲಮ್ಮ. ಸಂಗೀತ ಅವ್ರ ಬಗ್ಗೆ ನಂಗೆ ಗೌರವ ಇದೆ. ಪಾಪ ಕಷ್ಟದಲ್ಲಿದ್ದಾರೆ, ಸಹಾಯ ಮಾಡಿದೆ. ಯಾವ ಪ್ರತಿಫಲನೂ ನಿರೀಕ್ಷೆ ಮಾಡದೆ ಸಹಾಯ ಮಾಡಬೇಕು, ಅದು ಮನುಷ್ಯ ಧರ್ಮ. ಅದನ್ನು ನಾನು ಮಾಡಿದ್ದೀನಿ ಅಷ್ಟೆ. ಭದ್ರಣ್ಣ, ನಾವು ಹಾಸ್ಪಿಟ್ಲ್ ಕಟ್ಟಬೇಕಾದ ಬಿಲ್ ಅಮೌಂಟ್ನೆಲ್ಲ ಯಾರೋ ಕ್ಲಿಯರ್ ಮಾಡಿದ್ದಾರೆ, ಯಾರು ಕಟ್ಟಿರ್ಬೋದು? ಹೌದು ಸಂಗೀತ, ಯಾರು ಕಟ್ಟಿರ್ಬೋದು? ಅದೇ ನನಗೂ ಗೊತ್ತಾಗ್ತಿಲ್ಲ ಭದ್ರಣ್ಣ. ದೊಡ್ಡಪ್ಪನೇ ಡೈರೆಕ್ಟಾಗಿ ಹಾಸ್ಪಿಟ್ಲಿಗೆ ಹಣ ತಲುಪಿಸಿರೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾನು ಬೆಳಿಗ್ಗೆ ದೊಡ್ಡಪ್ಪನ ಹತ್ರ ಫೋನಲ್ಲಿ ಮಾತಾಡಿದೆ, ಅವ್ರು ಹೇಳಿದ್ರು ಜಮೀನ್ ತಗೊಳ್ಳೋದಕ್ಕೆ ಯಾರು ಇನ್ನೂ ಬಂದಿಲ್ಲ ಅಂತ. ಈ ವಿಷಯ ಬೇರೆ ಯಾರು ಗೊತ್ತಿದೆ ಭದ್ರಣ್ಣ? ಗುರುಗಳನ್ನ ಕೇಳ್ದೆ, ಅವರು ಹಣ ಕಟ್ಟಿಲ್ಲ ಅಂತ ಹೇಳಿದ್ರು. ಜಾನ್ಕಮ್ಮಾರ್ನು ಫೋನ್ ಮಾಡಿ ಕೇಳ್ದೆ, ಅವರು ಕಟ್ಟಿಲ್ಲ ಅಂತ ಹೇಳಿದ್ರು. ಮತ್ತಿನ್ಯಾರು ಕಟ್ಟಿರೋದಕ್ಕೆ ಸಾಧ್ಯ? ಸಂಗೀತ, ಯಾಕೆ ಅಷ್ಟೊಂದು ಯೋಚನೆ ಮಾಡ್ತೀಯಾ? ಒಟ್ಟಿನಲ್ಲಿ ಯಾರೋ ಹಣ ಕಟ್ಟಿದಾರಲ್ಲ, ಸಮಸ್ಯೆ ಬಗೆಹರಿತಲ್ಲ, ಬಿಡು. ಹಾಗಂದ್ರೆ ಹೇಗ್ ಭದ್ರಣ್ಣ? ಸ್ವಲ್ಪ ದುಡ್ಡ ಕಟ್ಟಿದ್ದಾರೆ, ಲಕ್ಷಾಂತರ ರೂಪಾಯಿ ಬಿಲ್ ಕ್ಲಿಯರ್ ಮಾಡಿದ್ದಾರೆ. ಅವ್ರು ಯಾರು ಅಂತಾನೆ ನಮಗ್ ಗೊತ್ತಿಲ್ಲ. ನೋಡ್ ಭದ್ರಣ್ಣ, ಮೊದ್ಲು ಅವ್ರು ಯಾರು ಅಂತ ನಾವ್ ತಿಳ್ಕೋಬೇಕು. ಅವರು ನಮ್ಮ ಕಷ್ಟ ಕಾಲಕ್ಕಾಗಿದ್ದಾರೆ, ಅವ್ರು ನಮಗ್ ಮಾಡಿರೋ ಸಹಾಯಕ್ಕೆ ನಾವು ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ಬೇಕು. ಅಷ್ಟೇ ಅಲ್ಲ, ಅವ್ರು ನಮಗ್ ಕೊಟ್ಟಿರೋ ದುಡ್ಡನ್ನ ನಾವು ಅವ್ರಿಗೆ ವಾಪಸ್ ಕೊಡ್ಲೇಬೇಕಲ್ವಾ? ಅವ್ರಿಗೇನು ಅದೇನು ದೊಡ್ಡ ಅಮೌಂಟ್ ಅಲ್ಲ ಬಿಡು ಸಂಗೀತ. ಏನಂದೆ ಭದ್ರಣ್ಣ? ಅವ್ರಿಗಿದು ದೊಡ್ಡ ಅಮೌಂಟ್ ಅಲ್ಲ ಅಂದ್ಯಾ? ಅಲ್ಲ ಸಂಗೀತ, ಇದು ದೊಡ್ಡ ಅಮೌಂಟೇ, ಅವ್ರಿಗೆ ವಾಪಸ್ ಕೊಡ್ಬೇಕಲ್ಲ ಅಂತ ಹೇಳಿದೆ. ಸುಮ್ಮನೆ ಮಾತು ಬದಲಾಯಿಸ್ಬೇಡ ನೀನು. ಯಾರು ಅಮೌಂಟ್ ಕಟ್ಟಿದ್ದಾರೆ ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ, ಯಾರು ಅಂತ ಹೇಳು ಭದ್ರಣ್ಣ. ಅಲ್ಲ ಸಂಗೀತ, ಅದೇನು ಬಾಯಿ ತಪ್ಪು ಹೇಳ್ಬಿಟ್ಟೆ ಅಷ್ಟೆ. ಪ್ಲೀಸ್ ಭದ್ರಣ್ಣ, ನಿನಗೆ ವಿಷಯ ಗೊತ್ತಿದೆ, ಯಾರು ಅಂತ ಹೇಳು. ಅವ್ರಿಗೆ ಹಣ ಮುಖ್ಯ ಅಲ್ಲ, ಚಿಕ್ಕಪ್ಪ ಗುಣ ಆಗೋದೇ ಮುಖ್ಯ. ಅವರು ಅವ್ರ ಹೆಸರನ್ನ ಹೇಳ್ಬೇಡ ಅಂತ ಹೇಳಿದ್ದಾರೆ. ಅಲ್ಲ ಭದ್ರಣ್ಣ, ನಮಗೆ ಸ್ವಲ್ಪ ದೂರ ಯಾರಾದರೂ ಡ್ರಾಪ್ ಕೊಟ್ಟರು ನಾವು ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಅಂಥದ್ರಲ್ಲಿ ಅವರು ಲಕ್ಷಾಂತರ ರೂಪಾಯಿ ಹಣ ಕಟ್ಟಿ ನಮ್ಮೇಲಿರೋ ಕಷ್ಟನ ದೂರ ಮಾಡಿದ್ದಾರೆ, ನಮ್ಮ ಗೌರವ ಕಾಪಾಡಿದ್ದಾರೆ ಅಂತ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳೋದು ಬೇಡ್ವಾ? ಅವ್ರ ಕೃತಜ್ಞತೆ ಸಲ್ಸೋದು ಬೇಡ್ವಾ? ನೋಡು ಭದ್ರಣ್ಣ, ನಿನಗೆ ನನ್ನ ಮೇಲೆ ಸ್ವಲ್ಪನಾದರೂ ಪ್ರೀತಿ ಅನ್ನೋದಿದ್ರೆ ಪ್ಲೀಸ್ ಅವ್ರು ಯಾರು ಅಂತ ಹೇಳು. ಅದು ಜಯರಾಮ್ ಸರ್.
ಅವರೇ ಹಾಸ್ಪಿಟಲ್ ಫೋನ್ ಮಾಡಿ ಎಮ್ ಡಿ ಹತ್ರ ಮಾತಾಡಿ ಎಲ್ಲ ಹಣ ಅವರೇ ಕಟ್ತೀನಿ ಅಂತ ಹೇಳ್ಬಿಟ್ಟು. ಅವ್ರಿಗೆ ಈ ವಿಷಯ ಎಲ್ಲ ಹೇಗೆ ಗೊತ್ತಾಯ್ತು? ಅವರು ಡಾಕ್ಟರ್ ಹೇಗಿದ್ದಾರೆ ಅಂತ ಕೇಳಿದ್ರು. ಮಾತಾಡ್ತಾ ಮಾತಾಡ್ತಾ ಎಲ್ಲ ವಿಷಯ ಹೇಳ್ಬಿಟ್ಟೆ ಸಂಗೀತ. ಸರ್ ಒಂದು ನಿಮಿಷ. ನನ್ನ ಪರ್ಮಿಷನ್ ಇಲ್ದಿರಾ ಯಾರನ್ನು ಒಳಗಡೆ ಬಿಡಬೇಡ ಅಂತ ನಮ್ಮ ಅಕ್ಕ ಹೇಳಿದಾಳೆ. ಏನೋ, ನಾನು ಈ ಮನೆ ಒಳಗಡೆ ಬರೋದಕ್ಕೆ ಪರ್ಮಿಷನ್ ತಗೋಬೇಕಾ? ತಪ್ಪು ತಿಳ್ಕೋಬೇಡ ಅಮರ್. ಎಲ್ಲಿ ಕೈ ಕೊಡು. ಸ್ವಾಗತ. ಥ್ಯಾಂಕ್ಸ್ ಅಮಿನಿ. ಥ್ಯಾಂಕ್ಸ್ ನಾನು ನಿನಗೆ ಹೇಳಬೇಕು ಅಮರ್, ಹಾಸ್ಪಿಟ್ಲು ಬಿಲ್ ಕಟ್ಟಿದ್ದಕ್ಕೆ. ನನ್ನ ನಿನ್ನ ಸ್ನೇಹದ ಮಧ್ಯೆ ದುಡ್ಡಿನ ವಿಷಯ ಎಲ್ಲ ಯಾವ ಲೆಕ್ಕ ಅಮಿನಿ? ಲೆಕ್ಕ ಇದ್ರೇನೆ ಲೈರೆ ಪಕ್ಕ, ಅದು ಬೇರೆ ವಿಷಯದಲ್ಲಿ, ನನ್ನ ಯಾಮಿನಿ ಮಧ್ಯೆ ಅಲ್ಲ. ಕರೆಕ್ಟ್. ಎನಿವೇಸ್ ತುಂಬ ತುಂಬ ಥ್ಯಾಂಕ್ಸ್ ಅಮ್ಮ. ನನ್ನ ಇಡೀ ಕನಸು ನನಸಾಗೋದಕ್ಕೆ ಮೂಲ ಕಾರಣನೇ ನೀನು. ನಾನು ಕಾರಣ ಅನ್ನೋದಕ್ಕಿಂತ ನಿನ್ನ ಟೈಮ್ ತುಂಬ ಚೆನ್ನಾಗಿತ್ತು ಆಮೇಲೆ. ಆ ಲೇಔಟ್ ಕೆಲಸ ಎಲ್ಲ ಮುಗಿದ ಮೇಲೆ ಅದ್ರ ಪವರ್ಸ್ ನಿನಗೆ ಕೊಡಿಸ್ಬೇಕು ಅಂದ್ಕೊಂಡಿದ್ವಿ, ಆದರೆ ಅದು ಪ್ರಾರಂಭದಲ್ಲೇ ನಿನ್ನ ಕೈಗೆ ಸಿಕ್ಕಾಗೋಯ್ತು. ಇದು ನಿನ್ನ ಟೈಮ್ ಮಹಿಮೆ, ಆಮೇಲೆ ನಂದಕುಮಾರ್ ಮಹಿಮೆ. ನಂದ ಬುದ್ಧಿಲಿ ಇನ್ನು ಕಂದ, ಕೈ ತಾ ಅಂದ ಎಣ್ಣೆ ಹಚ್ಚಿದ ಕೈನ ಚಾಚದೆ, ಹಿಡ್ದ ಚಾರ್ ಬಿದ್ದ ಉರಿಯೋ ಬೆಂಕಿಲ್ ಬೆಂದ. ಹೇಗೋ ಅಕ್ಕ, ನಿನ್ ಟೈಮ್ ಅಂತೂ ಸೂಪರ್. ಅಗ್ರಿಮೆಂಟ್ ರಿಜಿಸ್ಟ್ರೇಷನ್ ಆದ್ಮೇಲೆ ಆಕ್ಸಿಡೆಂಟ್ ಆಯ್ತು, ನೀನ್ ಹೇಗೋ ಬಚಾವಾದೆ. ಆ ನಂದಕುಮಾರ್ ನೆನಪಿನ ಶಕ್ತಿ ಕಳ್ಕೊಂಡು ಹಾಸಿಗೆ ಹಿಡಿದ್ರು. ಹೇಗೋ ಲೈಫ್ ಅನ್ನೋ ಕ್ರಿಕೆಟ್ ಮ್ಯಾಚ್ ಆಡೋದಕ್ಕೆ ರೆಡಿಯಾಗಿ ನಿಂತಿದೀಯ. ಬೌಲಿಂಗ್ ಮಾಡೋರೆಲ್ಲ ನಿನ್ ಕಡೆಯವ್ರೆ, 4-6 ಬಾರಿಸ್ತಾ ಇರು. ಸೆಂಚುರಿ ಬಾರಿಸಿದ್ರು, ನಾಟ್ ಔಟ್ ಕೇಸು ನಿಂದು. ರಾಕಿ ಪಡೆಯೋ ಅದೃಷ್ಟ ಇತ್ತು, ಪಡೆದೆ. ಹಾಗೇನೆ ಎಲ್ಲಾನು ಅನುಭವಿಸೋ ಅದೃಷ್ಟ ನಿನಗಿದೆ ಯಾಮಿನಿ. ಈ ಲೇಔಟ್ ಕೆಲಸ ಒಂದು ಮುಗಿಲಿ, ನೋಡ್ತಾ ಇರು, ನಿನ್ನ ಮನೆ ಮುಂದೆ ಫಾರಿನ್ ಕಾರ್ ನಿಂತಿರುತ್ತೆ. ನಿನ್ ಜೀವನದಲ್ಲಿ ಚೆನ್ನಾಗಿ ಮೆರಿ ಅಂತ ಆ ದೇವ್ರು ನನಗೆ ತತಾಸ್ತು ಅಂದಿದ್ದಾನೆ. ಜೊತೆಗೆ ನಿನ್ ಸಪೋರ್ಟು ಇದೆ. ಬರೀ ಫಾರಿನ್ ಕಾರೇನ ಮರ್, ಫಾರಿನಲ್ಲೇ ಸೆಟ್ಲ್ ಆಗ್ಬಿಡ್ತೀನಿ. ನಿನಗೆ ತಿನ್ನೋಕೆ ಅನ್ನಾನು ಸಿಗಬಾರ್ದು, ಹಾಗೆ ಮಾಡ್ತೀನಿ. ನೀನು ಏನಿದ್ರು ನನಗೆ ಐಡಿಯಾ ಕೊಡೋ ಲಾಯರ್ ಆಗಿರಬೇಕು. ಗೆಳೆತನದ ಹೆಸರಲ್ಲಿ ಸದ್ರ ತಗೊಂಡ್ಯೋ ಸುಟ್ಟು ಬೂದಿಯಾಗಿ ಹೋಗ್ತೀಯಾ. ಅಕ್ಕ ಇದೇ ಖುಷಿಲೇ ಬೊಂಬಾಟಕ್ಕೆ ಒಂದು ಪಾರ್ಟಿ ಮಾಡಿಬಿಡೋಣ. ಮಾಡೋಣ ಕಣ. ಅದಕ್ಕಿಂತ ಮುಂಚೆ ನಾಳೆ ಹಾಸ್ಪಿಟ್ಲಿಗೆ ಹೋಗಿ ನಂದಕುಮಾರ್ಗೆ ಕೊನೆಯದಾಗಿ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಬರ್ತೀನಿ. ಅಲ್ಲೇನಾದರೂ ನಿನಗೆ ಸಂಗೀತ ಸಿಕ್ಕಿದ್ರೆ ಏನು ಮಾಡ್ತೀಯಾ? ಆ ಸಂಗೀತನಿಗೆ ನಾನು ಅಪರೂಪ ಅಂತ ಪರಿಚಯ ಆಗಿದ್ದು ಆಯಿತು.
ಅವಳ ತಲೆಗೆ ಈ ಅಪರೂಪ ಅನ್ನೋ ತೈಲನ ಹಚ್ಚಿದ್ದೂ ಆಯ್ತು. ಇಮ್ಮಿಡಿಯೇಟ್ ಆಗಿ ಆ GI ಕಂಪನಿಗೆ ಸ್ಟಾಕ್ ಹೋಗ್ಬೇಕು. ನೋ ನೋ ನೋ, ಏನು ಸಬೂಬ್ ಹೇಳ್ಬೇಡಿ, ಇವತ್ತು ಸಂಜೆನೆ ಕಳಿಸ್ಕೊಡ್ಬೇಕು. ಅರ್ಥ ಆಯ್ತಾ? ಹಾ, ಆಮೇಲೆ ನಾನು ಮತ್ತೆ ಫೋನ್ ಮಾಡ್ತೀನಿ. ಓಕೆ, ಬನ್ನಿ ಸಂಗೀತ, ಕೂತ್ಕೊಳ್ಳಿ ಪ್ಲೀಸ್. ಸಿಡ ಕಣ್ಣೀರ್ ಹಾಕ್ತಾ ಇದ್ದೀರಾ? ಏನಾಯ್ತು? ನನ್ನಿಂದ ಏನಾದರೂ ಸಹಾಯ ಬೇಕಿತ್ತಾ? ಈಗಾಗಲೇ ನೀವು ಮಾಡಿರೋ ಸಹಾಯಕ್ಕೆ ನಾನು ಋಣಿಯಾಗಿದ್ದೀನಿ ಸರ್. ಏನು ಹೇಳ್ತಾ ಇದ್ದೀರಾ ನೀವು? ನಾನೇನು ಸಹಾಯ ಮಾಡಿದ್ದೀನಿ? ಸತ್ಯನ ಮುಚ್ಚಿಡೋಕ್ಕಾಗತ್ತಾ ಸರ್? ನೀವು ಹಾಸ್ಪಿಟಲ್ಗೆ ಹಣ ಕಟ್ಟಿರೋ ವಿಷಯ ನನಗೆ ಗೊತ್ತಾಯಿತು ಸರ್. ನೋಡಿ, ಒಬ್ಬರ ಮೇಲೆ ಒಬ್ಬರಿಗೆ ಗೌರವ ಇದ್ದಾಗ ಈ ಋಣದ ಮಾತೆಲ್ಲ ಬರಲೇಬಾರ್ದು. ಏನೋ, ನಾಲ್ಕು ಜನಕ್ಕೆ ಸಹಾಯ ಮಾಡೋ ಶಕ್ತಿನ ದೇವರು ನನಗೆ ಕೊಟ್ಟಿದ್ದಾನೆ, ನಾನು ಮಾಡಿದ್ದೀನಿ ಅಷ್ಟೇ. ಇದರಲ್ಲಿ ನನ್ನ ದೊಡ್ಡಸ್ತಿಗೆ ಏನೂ ಇಲ್ಲ. ಅದನ್ನ ಯಾಕೇನೋ ದೊಡ್ಡ ಉಪಕಾರ ಮಾಡಿದ್ದೀನಿ ಅನ್ನೋ ಥರ ಭಾವಿಸ್ತೀರಾ? ಆಸ್ಪತ್ರೆಗೆ 35 ಲಕ್ಷ ಕಟ್ಟಿರೋದು ದೊಡ್ಡ ಉಪಕಾರ ಅಲ್ವಾ ಜಯರಾಮ್ ಸರ್? ಮತ್ತೆ ಎಷ್ಟೇ ಹಣ ಬೇಕಾದರೂ ನಾನು ಪೇ ಮಾಡ್ತೀನಿ. ಅವರನ್ನ ಕೇಳಬೇಡಿ ಅಂತ ಹೇಳಿರೋದು ದೊಡ್ಡ ಉಪಕಾರ ಅಲ್ವಾ ಸರ್? ಇಂಥ ಉಪಕಾರ ಮಾಡಿ ಈ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ ಅಂತ ಹೇಳಿರೋದು ದೊಡ್ಡ ವ್ಯಕ್ತಿತ್ವ ಅಲ್ವಾ ಸರ್? ನಾನ್ಯಾರೋ ನೀವ್ಯಾರೋ, ನಮ್ಮ ಅತ್ತೆ ಇರೋದು ಸ್ನೇಹ, ಗೌರವ, ವಿಶ್ವಾಸ ಅನ್ನೋ ಸಂಬಂಧ ಮಾತ್ರ. ಈ ಸಂಬಂಧಕ್ಕೆ ಒಂದು ಹೊಸ ರೂಪ ಕೊಟ್ಟು ತುಂಬ ದೊಡ್ಡ ವ್ಯಕ್ತಿ ಆಗ್ಬಿಟ್ರಿ ಸರ್. ಈ ನಿಮ್ಮ ಉಪಕಾರನ ನಾನು ಈ ಜನ್ಮದಲ್ಲಿ ಮರೆಯೋದಿಲ್ಲ. ಸಂಗೀತಾ ಪ್ಲೀಸ್, ಯಾಕೆ ನನ್ನ ಇಷ್ಟೊಂದು ಹೊಗಳ್ತಾ ಇದ್ದೀರಾ? ಒಬ್ಬರು ಕಷ್ಟದಲ್ಲಿದ್ದಾಗ ಇನ್ನೊಬ್ಬರು ಸಹಾಯ ಮಾಡೋದು ಮನುಷ್ಯ ಧರ್ಮ, ಅದನ್ನು ನಾನು ಮಾಡಿದ್ದೀನಿ ಅಷ್ಟೇ. ಆ ಕರ್ತವ್ಯಕ್ಕೆ, ಆ ಸಹಾಯಕ್ಕೆ ಒಂದು ಲಿಮಿಟೇಷನ್ಸ್ ಅಂತ ಇರುತ್ತೆ ಸರ್. ಆದರೆ ನೀವು ಅದನ್ನು ಮೀರಿ ನಾನು ನನ್ನ ಮನೆಯವ್ರು ಯಾರು ಮರೆಯೋಕ್ಕಾಗದೇ ಇರೋಂಥ ಸಹಾಯ ಮಾಡಿದ್ದೀರಲ್ಲ ಸರ್. ಹೇಗಾದರೂ ಮಾಡಿ ಆದಷ್ಟು ಬೇಗ ನಿಮ್ಮ ಹಣನ ನಾನು ಹಿಂದಿರುಗಿಸ್ತೀನಿ. ಇದೇ ಇದೆ ಇದೇ ವಿಷಯಕ್ಕೆ ನಾನು ಹಣ ಕಟ್ಟಿರೋ ವಿಚಾರ ಯಾರಿಗೂ ಗೊತ್ತಾಗಬಾರ್ದು ಅಂತ ಭದ್ರಂಗೆ ಹೇಳಿದ್ದೆ. ನೋಡಿ, ನೀವು ಈ ರೀತಿಯೆಲ್ಲ ಮಾತಾಡಿದರೆ ನನಗೆ ಮುಜುಗರ ಆಗುತ್ತೆ. ಪ್ಲೀಸ್, ಈ ಹಣನ ವಾಪಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಈಗ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಈಗ ಬಹಳ ಮುಖ್ಯವಾಗಿ ಬೇಕಾಗಿರೋದು ನೀವು ಧೈರ್ಯವಾಗಿದ್ದು ಮನೆಯವರಿಗೆಲ್ಲ ಧೈರ್ಯ ತುಂಬಬೇಕು. ನಿಮ್ಮ ತಂದೆಯವರಿಗೆ ಆ ದೇವರು ಒಳ್ಳೆಯದನ್ನೇ ಮಾಡ್ತಾನೆ, ಮತ್ತೆ ನಿಮ್ಮ ತಂದೆಯವರು ಮೊದಲನಾಗೆ ಆಗ್ತಾರೆ. ಅದಕ್ಕೆ ಸ್ವಲ್ಪ ಸಮಯ ಬೇಕು. ಅಲ್ಲಿವರೆಗೂ ನಾವೆಲ್ಲರೂ ತಾಳ್ಮೆಯಿಂದ ಕಾಯಬೇಕು, ಬೇರೆ ದಾರಿ ಇಲ್ಲ. ನಾನು ಡಾಕ್ಟರ್ ಹತ್ರ ಎಲ್ಲ ಮಾತಾಡಿದ್ದೀನಿ, ಅವರು ಹೇಳಿದ್ದಾರೆ ನಿಮ್ಮ ತಂದೆ ಮತ್ತೆ ಮೊದಲನೇ ಥರನೇ ಆಗ್ತಾರೆ ಅಂತ. ಅವ್ರಿಗೆ ಹುಷಾರಾದ ಮೇಲೆ ಒಂದು ಒಳ್ಳೆ ದಿನ ನೋಡಿ ನಿಮ್ಮ ಎಂಗೇಜ್ಮೆಂಟ್ ಇಟ್ಕೊಳ್ಳಿ.